ಫಸ್ಟ್ ಸ್ಕೂಲೆಲ್ಲ ತಕೊಳ್ಳಿ ಕಲಿಪ್ಪ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅನ್ಬಿಟ್ಟಣ. ಇಲ್ಲಿ ರಾಮನಗರ ಪಕ್ಕ ದೇವ್ರ ದೊಡ್ಡಿ ಅಣ್ಣ. ಎಲ್ಲಿಗೆ ಇಲ್ಲಿ ಎಲ್ಲಿಗೆ ಬಂದಿದ್ದೀರ ಅಣ್ಣ? ಈಗ ಅಣ್ಣ ಅಲ್ಲಿಂದ ಇವರು ಮುಳ್ಳಿ ಅಣ್ಣ. ಏನು ಮಾಡಿದ್ ಬಿಡ್ತೀರಾ ಈಗ ಒಂದು 2 ತಿಂಗಳಿಂದ ಇವ್ನು ಹಿಂಸೆ ಮಾಡಿದ್ರು ಓರೆ ಹಾಕೊಂಡೇ ಬರ್ಬೇಕು ಅಂತ. ನಾನು ಹಾಕಬ್ರ ಕಾಲ ಅಂತ ಹೇಳಿದೆ. ಅದ್ರ ಅಪ್ಪ ಇದ್ದಾಗ ಅಲ್ಲಿಗೆ ಬಂದು ಬಿಡ್ಸಿದ್ರು. ಅವ್ರ ಮನೇಲಿ 3 ವರ್ಗಾರ ಹುಟ್ಟಿದ್ದೇವೆ. ಕರೆ ಚೆನ್ನಾಗಿ ಹುಟ್ಟವೆ. ನನಗೆ ಅದೇ ಬ್ರೆಡ್ ಲೈನ್ ಬೇಕು. ಇಲ್ಲಿಂದ ನಾನು ಬರೋಕ್ಕೆ ಸಾಧ್ಯವಿಲ್ಲ, ಅಲ್ಲಿಂದ ಈಗ ಬರಬೇಕು ಅಂತ ಚಾಯ್ಸ್ ಮಾಡಿದ್ರು. ನಾನು ಈಗ 2 ತಿಂಗಳಿಂದ ಸಲಹೆ ಹೇಳಿ ಇವತ್ತು ಏನಾರು ಬಂದಿದ್ರ ನೀವು ಇವತ್ತು ಏನಾರಾಗ್ಲಿ ಸ್ನೇಹಿತರು ಮರಿಬಾರ್ದು ಅಂತ ಬಂದಿದ್ದೀನಿ. ನೀವೇ ಓರಿನೇ ಅಲ್ಲಿಂದ ಹಾಕಿ ಬಂದಿದ್ದೀರಾ? ಅಲ್ಲಿಂದ ಹಾಕೊಂಬಂದಿದ್ದೀವಿ. ಟೆಂಪೋ ಬಂದು 8,000 ಬಾಡಿಗೆ, ಒಂದು ಹಸುಗೆ 5,000 ಕೊಡ್ತೀವಿ ಅಂತ ಮುಳ್ಳಿಯಣ್ಣ ಹೇಳಿದ್ದಾರೆ. ಅದಕ್ಕೋಸ್ಕರ ಇನ್ನೇನ್ ಮಾಡ್ತೀಯ ಕ್ರಾಸಿಂಗ್ ಮಾಡ ಬರುವ ಅಂತ ಬಂದು. ಈಗ ಅಲ್ಲಿಗೆ ಬಂದಿದ್ದೀರ ಅಣ್ಣ? ಯಾವ ಊರಣ್ಣ ಇದು? ಅಣ್ಣ ಇದು ಬಂದು ತುರುವೇಕೆರೆ ಪಕ್ಕದಲ್ಲಿ ಬಡಗ್ರಳ್ಳಿ ಒಳಗಡೆ ತೋಟದ ಮನೇಲಿ ಇರೋದು. ನಾವು ಬಂದು 2.5 ಹತ್ತಿಸ್ತಾವ್ ಗಾಡಿನ. ನಾವು ಅಲ್ಲಿಂದ ಬರೋದಕ್ಕೆ ಇಷ್ಟು ಹೊತ್ತಾಗೋಯ್ತು. 140 ಕಿಲೋಮೀಟರ್ ಐತೆ ಊರು. ಇವಾಗ 3 ರಾಸಿಗೂ ಕ್ರಾಸಿಂಗ್ ಮಾಡಿಸಿರ ಅಣ್ಣ? 1 ಟೈಮ್ ಬಿಟ್ಟಿದೀವಿ ಅಣ್ಣ. ಬೆಳಿಗ್ಗೆ ಹಸಿಗೆ ಹೆಂಗ್ ಬೇಕು ಹಂಗ್ ಬಿಟ್ಬಿಟ್ಟು ಬೆಳಿಗ್ಗೆ ಹೋಗೋದ್ ಸರ್. ಒಂದ್ 10 ಗಂಟೆ ಅವ್ರಿಗೆ ಹೋಯ್ತೀವಿ ಮನೆಗೆ ಇಲ್ಲಿಂದ. ಓರಿ ಎಷ್ಟೆಲ್ಲ ಆಗೈತಣ್ಣ ಇವಾಗ? ಇವಾಗ ಎರಡಲ್ಲಿ ಬಿದ್ದೈತೆ. ಒಂದಲ್ಲಿ ಬಿದ್ದುಬಿಟ್ಟೈತೆ, ಇನ್ನೊಂದಲ್ಲಿ ಬಿದ್ದಿಲ್ಲ. ಅಲ್ಲ ಎಷ್ಟು ಹಸಿಗೆ ಬಿಟ್ಟಿದ್ರ ಅಣ್ಣ? ಸ್ವಲ್ಪ ಕಮ್ಮಿ, ಒಂದ 150 ಹಸಿಗೆ ಬಿಟ್ಟಿದ್ದೆ. ಜಾಸ್ತಿ ಯೂಸ್ ಮಾಡಿರ್ಲಿಲ್ಲ. ಇದ ಬಸ್ಸಿವರಿ ಮಗ ಐತೆ ಮೊನ್ನೆ. ಓರಿ ಏನೋ ಸ್ವಲ್ಪ ಎಡವಟ್ಟಾಗಿ ಕೊಟ್ಬಿಟ್ಟೆ. ಅದಿದ್ದಾಗ ಅದು 400 ರಸ ಕಟ್ಟಿತ್ತು. ಇದೊಂದು 150 ರಸ ಕಟ್ಟದೆ ಅದು ಹೋದ್ಮಕ್ಕೆ. ಇವತ್ತು ಬೆಳಿಗ್ಗೆ ಊರಲ್ಲಿ ಒಂದು 2-3 ಬಿಟ್ಟೆ ತಂದೆ. ಇಲ್ಲಿ 3 ರಸ ಬಿಟ್ಟಿದ್ದೀನಿ. ಕರುಗಳು ಏನಾದ್ರು ಬಿದ್ದವಣ್ಣ ಇದ್ರು? ಕರುಗಳು ಇನ್ನೂ ಬಿದ್ದಿಲ್ಲಣ್ಣ. ಒಂದು 5-6 ತಿಂಗಳು ಬಿಡಕ್ಕೆ ಸ್ಟಾರ್ಟ್ ಮಾಡಿ 5-6 ತಿಂಗಳು ಆಯ್ತಾ? 5-6 ತಿಂಗಳು ಆಯ್ತಾ. ಜಾಸ್ತಿ ಏನು ಯೂಸ್ ಮಾಡ್ತಾ ಇಲ್ಲ. ಬೇಕಂದಾಗ ಮಾತ್ರ ಬಿಡ್ತಾ ಇರೋದು. ಅಲ್ಲಿ ಬಂದು ನಮ್ಮೂರಿಗೆ ಬಂದರೆ 1,000 ರೂಪಾಯಿಗೆ ಬಿಡ್ತೀವಿ. ಇವಾಗ ಅಣ್ಣರು ಅಲ್ಲಿಂದ ಬತ್ತೆ ನಿಮಗೆ ಚಾರ್ಜಸ್ ನಾನು ಕೊಡ್ತೀನಿ, 3 ಸಲ ಬಾಡಿಗೆ ಕೊಟ್ಟರೆ ಅಲ್ಲೇ ಹೋಗಲ್ವಾ, ಬರೇಬೇಕು ಅಂತ ಯೂಸ್ ಮಾಡಿದ್ರು. ಹೊಡ್ಕೊಂಬಂದು ಅವರಿನ ಅಣ್ಣ. ಇವು ಹಸ್ಗಳು ಎಲ್ಲಿಂದ ತಂದಿದ್ದೆ ಅಣ್ಣ ನೀವು? ಮುರಳಿ ಅಣ್ಣ ಎಲ್ಲ 3 ಅಣ್ಣ. ಎಷ್ಟೆಷ್ಟನೇ ಕರು ಅಣ್ಣ ಇವೆಲ್ಲವ? ಎಲ್ಲ 2 ಕರು ಅಣ್ಣ. ಕರುಗಳು ಮೊದಲೇ ಎಲ್ಲಿ ಕೊಡಿಸಿದ್ರೆ ಅಣ್ಣ? ಅವರಿಯ ಇವ್ರವರಿಗೆ ಕೊಡಿಸಿದ್ದ ಉಳ್ಳಿ ಚಿಕ್ಕ ಹಳೆ ಎತ್ತಿ ಕೊಡಿಸಿದ್ದೆ. ಚೆನ್ನಾಗಿ ಬಿದ್ದವೆಲ್ಲ ಹೂವೆ ಕರ್ನಾಟಕ ಚಲೋ ಕೊಡಿಸಿದ. ಹಾಂ ಅದು ಸತ್ತೋಯ್ತಲ್ಲ ಅವ್ರಿಗೆ ಕೊಡಿಸಿದ್ರೆ. ಚೆನ್ನಾಗಿ ಬಿದ್ದವು ಕರುಗಳು ಅದ್ರ ಹೂವೆ 3 ವರಿ ಕರ ಬಿದ್ದವ ಅಣ್ಣ. ಈಗ ನೀವು ಈ ಓರಿ ಅಲ್ಲಿಂದ ತರಿಸಿ ಇಲ್ಲಿ ಕ್ರಾಸಿಂಗ್ ಮಾಡಿಸೋದಕ್ಕೆ ಏನಣ್ಣ ಕಾರಣ? ಜಾತಿ ಕುಲ ಚಂದ ಇತ್ತು ಅಂತೇಳಿ ಇದು ಮಾಡಿ ಆಸೆ ಮಾಡ್ತಾ ಇದ್ದೀವಿ. ಅದು ಅದ್ರ ತಂದೆಗೆ ಒಳ್ಳೆ ಕರ ಹುಟ್ಟಿದ್ದು. ಹಾಂ ಇದಕ್ಕೂ ಅಂತ ಕರನೇ ಬೀಳ್ತೇವೆ ಅಂತೇಳಿ ಆಸೆ ಮಾಡಿ. ಆದ್ರೂ ನೀವು ಗ್ರೇಟ್ ಕಮ್ಮಿಣ. ಈಗ ಎಲ್ಲ ಓರಿ ರಥಕ್ಕೆ ಹಸುಗಳು ಹಾಕೊಂಡು ಹೋಗ್ತಾರೆ, ಆದ್ರೂ ನೀವು ಓರಿನ ಇಲ್ಲಿ ಕರೆಸಿದ್ರ ಅಂದ್ರೆ? ಇಲ್ಲ ಅದು ಇಲ್ಲಿಂದ ಅಲ್ಲಿ ಹೋದ್ರೆ ದೂರ 120 ಕಿಲೋಮೀಟರ್ ಜರ್ನಿ ಹೋದ್ರೆ ಹಾಲು ನಿಂತ ಹೋಗ್ಬಿಡುತ್ತೆ ಉದ್ದೇಶಕ್ಕೆ. ಈ ಕರುಗಳಿಗೆ ಹಾಲು ಬೇಕಲ್ಲ, ಆ ಉದ್ದೇಶಕ್ಕೋಸ್ಕರ ಹಿಂಗ ಆಲ್ರೆಡಿ ಕರುಗಳು ಇದಾವೆ. ಎಷ್ಟು ತಿಂಗಳಾಗಿವೆ ಅಣ್ಣ ಇದು? 6 ತಿಂಗಳು ಎಲ್ಲ ಹೂವೆ. ಉತ್ತಮ ಜಾತಿ, ತಂದೆಗಿನ್ನ ಒಳ್ಳೆ ಜಾತಿ, ಚೆನ್ನಾಗಿ ಬೆಳ್ಕೊಂಡಿತ್ತೆ ಓರಿ. ಕರ್ನಾಟಕ ಚಲೋ ಅಂದ್ಬಿಟ್ಟು ಇವತ್ತಿನ ಮಟ್ಟಕ್ಕೆ ಜಾತಿ ಒಳಗೆ ಇನ್ನಿಲ್ಲ ಓರಿ. ಆದ್ರೂ ಇದು ಬಂದು ಅಪ್ಪನಿಗಿನ ಅನ್ಸುತ್ತೆ ಎಲ್ಲ ಭಾಗನೂ ಹೆಚ್ಚಾಗೈತೆ. ಅಡಿ ಮಂಡಿ ಜಾಗ ಇರ್ಬೋದು, ಮ್ಯಾಚ ಜಾಗ ಇರ್ಬೋದು, ಆಮೇಲೆ ಉದ್ದಪ್ಪನಕ್ಕೆ ಇರ್ಬೋದು. ಇವತ್ತು ಗಾಡಿಗೆ 8 ಅಡಿ ಗಾಡಿಗೆ ಫುಲ್ಲು ಆಲ್ರೌಂಡು ಸುತ್ತ ನಿಂತ್ಕೋತದೆ ಜಾಗ ಪಿಲ್ಲಪ್ ಇದ್ದಂಗೆ. ಆದ್ರೆ ಅಪ್ಪ ಬಂದು ಇಷ್ಟು ಉದ್ದ ಇರಲಿಲ್ಲ. ಎಡಲ್ಗೆ ನಾವು ತಂದಾಗ ಎಡಲ್ಗೆ ಬಿದ್ದಿರಲಿಲ್ಲ. ಅದುವೇ ನಾವು ತಗೊಂಡ ದಿವಸ ಒಂದು ಸ್ವಲ್ಪ ಅಳತೆ ಓರಿ ನಾವು ತಗೊಂಡು ಸಾನೆ ದಿನ ಬೆಳೆಸಿದ್ದು. ಏನು ಅತ್ತ ಚೂರಾಗಿ ಓರಿ ಹೋಗ್ಬಿಡ್ತು. ಇವಾಗ ಮಗನಿಗೆ ಜಾಸ್ತಿ ಇಷ್ಟಪಡ್ತವ್ರು ಜನ ಎಲ್ಲ. ಇಂಥದ್ದೇ ಹುಟ್ಟದೆ ದೊಡ್ಡದ ಮಾಡ್ತಾವು ನಮ್ಮ ಸ್ನೇಹಿತರದೇ ಹುಟ್ಟದೆ. ಸತ್ತಲ್ಲ ಕರ್ನಾಟಕ ಚಲೋಂಗೆ ಹುಟ್ಟದೆ. ಕರ್ನಾಟಕ ಚಲೋಂಗೆ 1 ವರ್ಷದ ಮೇಲೆ 1 ತಿಂಗಳು ಕರಿಗೆ ನಾವು ಹಾಕೊಂಡು ಹೋಗಿಲ್ಲ. ಅವರು ಸ್ವಲ್ಪ ಹಾಲು ಕುಡಿಸ್ತೀವಿ, ನಾನು ಸಾಕು ಕಾಯಸ್ ತಗೋತೀನಿ, ಕೊಡು ನಿನ್ಗೆ ಕೊಡ್ತೀನಿ ಅಂತ. ಒಂದು ಸ್ವಲ್ಪ ಹೆಚ್ಚಿಗೆ ಒಂದು 50 ಜನ ಹೋಗೋರು, ನಾವು ಯಾರಿಗೂ ಕೊಟ್ಟಿಲ್ಲ. ಬರೋ ನಮಗೆ ಯಾರು ಕೊಡ್ತಾರೆ. ಎಷ್ಟು ತಿಂಗಳಾಯ್ತು ಅಣ್ಣ? ಅದಕ್ಕೆ 1 ವರ್ಷದ 1 ತಿಂಗಳೈತೆ. ಇದಕ್ಕೆ 2 ವರ್ಷದ ಮೇಲೆ 5 ತಿಂಗಳು ಈ 15ಕ್ಕೆ.